खानापुर पशुसंगोपना इलाखे वतियिंद खानापुर तालूकिन कसपा नंदगढ़ इत्तीचेगे विविध तळीय प्राणिगळ प्रदर्शन नडेयितु। कार्यक्रम अध्यक्षतेयन्नु खानापुर तालूका पशुवैद्याधिकारी डॉक्टर एएस कोडगी वहिसिद्दरु। ಈ ಸಂದರ್ಭದಲ್ಲಿ ನಂದಗಡ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪ್ರವೀಣ್ ಪಾಟೀಲ್, ಸುಯಾಜಿ ಗಣಪತ್ ಪಾಟೀಲ್, ಕೃಷ್ಣ ಪಾಟೀಲ್, ಸುರೇಖಾ ಗಜಾನನ್ ಪಾಟೀಲ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು। ಈ ವೇಳೆ ಖಾನಾಪುರ ಪಶುಸಂಗೋಪನೆ ಅಧಿಕಾರಿ ರಾಜು ಸತ್ಗೌಡರ್ ಅವರು ಪ್ರಾಸ್ತಾವಿಕವಾಗಿ ಮತ್ತು ಸಭಿಕರರನ್ನು ಸ್ವಾಗತಿಸಿದರು। ಉಪಸ್ಥಿತರಿದ್ದ ಅತಿಥಿಗಳಿಂದ ದೀಪ ಪ್ರಜ್ವಲನೆ ಹಾಗೂ ಛಾಯಾಚಿತ್ರ ಪೂಜೆ ನಡೆಯಿತು। ಗೋವಿನ ಪೂಜೆಯನ್ನು ಡಾಕ್ಟರ್ ಎಎಸ್ ಕೊಡಿಗೆಯವರು ನೆರವೇರಿಸಿದರು। ಈ ಸಂದರ್ಭದಲ್ಲಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಎಸ್ ಕೊಡಿಗೆ ಮಾತನಾಡಿ, ರೈತರು ಹಸು ಎಮ್ಮೆ ಓಟದ ಗೂಳಿ ಸೇರಿದಂತೆ ಇತರೆ ಪ್ರಾಣಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು। ಜಾನುವಾರುಗಳಿಂದ ಉತ್ತಮ ಇಳುವರಿ ಬರುವಂತೆ ಕ್ರಿಮಿನಾಶಕ ಔಷಧಿ ನೀಡಿ ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದರು। ಕಸಬಾ ನಂದಗಡ ಪ್ರಾಣಿ ಪ್ರದರ್ಶನದಲ್ಲಿ 170 ವಿವಿಧ ಪ್ರಾಣಿಗಳು ಭಾಗವಹಿಸಿದ್ದವು। ಇದರಲ್ಲಿ ಪ್ರಾಣಿಗಳನ್ನು ಆಯ್ಕೆ ಮಾಡಲಾಯಿತು। ಅದರಲ್ಲಿ 35 ಎಚ್ಎಫ್ ಮಿಶ್ರ ತಳಿಯ ಹಸುಗಳಿದ್ದವು। ಮೊದಲನೇ ಸ್ಥಾನವನ್ನು ವಿಠಲ್ ಮಷ್ಣು ಪಾಟೀಲ್, ಎರಡನೇ ಮತ್ತು ಮೂರನೇ ಸ್ಥಾನವನ್ನು ಕೃಷ್ಣಾಜಿ ಪಾಟೀಲ್ ಅವರಿಗೆ ನೀಡಲಾಯಿತು। ಗ್ರಾಮದಲ್ಲಿ 16 ಹಸುಗಳಿದ್ದವು। ಪ್ರಥಮ ಸ್ಥಾನವನ್ನು ಮಲ್ಲಪ್ಪ ಲಕ್ಷ್ಮಣ್ ಪಾಟೀಲ್, ದ್ವಿತೀಯ ಸ್ಥಾನವನ್ನು ನಾಮದೇವ್ ಗಣೇಶ್ ಕರಡಿ, ತೃತೀಯ ಸ್ಥಾನವನ್ನು ಮಾರುತಿ ಮಹಾದೇವ್ ಕರಡಿ ಪಡೆದರು। ಹೀಗೆ ಹಸುಗಳ ಮಾಲೀಕರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು। ರೈತರಿಗೆ ಉಚಿತ ಕ್ರಿಮಿನಾಶಕ ಜೀವರಸದ ಪುಡಿ ಮತ್ತು ಕರುಗಳಿಗೆ ಲಸಿಕೆ ಹಾಕಲಾಯಿತು। ಪಶು ಅಭಿವೃದ್ಧಿ ಅಧಿಕಾರಿ ಎಂ ಕೆ ಜಾಧವ್, ಡಾಕ್ಟರ್ ಉಮೇಶ್ ಹೊಸೂರ್, ಡಾಕ್ಟರ್ ಆನಂದ್ ಸಂಗ್ಮಿ, ಡಾಕ್ಟರ್ ಬಿಸಿ ಚೌಹಾಣ್, ಡಾಕ್ಟರ್ ಅಯಾಜ್ ಅಹಮದ್, ಡಾಕ್ಟರ್ ರಾಕೇಶ್ ಕೆಎಂಎಫ್ ಮೊದಲಾದವರು ಉಪಸ್ಥಿತರಿದ್ದು ಪರೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು। ಈ ಪ್ರಾಣಿಗಳ ಪ್ರದರ್ಶನದಲ್ಲಿ ಕಸಬಾ ನಂದಗಡ್, ನಂದಗಡ್, ಜುಜುವಾಡ್, ಕೆಎನ್ ಕೊನ್ಕಿನ್ಕಪ್ ಇತರೆ ಗ್ರಾಮಗಳ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು। सुहास पाटील, कन्नडमा न्यूज नेटवर्क, खानापुर।